ಈ ಭ್ರಷ್ಟಾಚಾರದ ದುರ್ಬೀನಿನಿಂದ ನೋಡಿರಲಿಲ್ಲ. ಯಾಕಂದ್ರೆ ನಾನು ಕೂಡ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ಕಳೆದ ಒಂದು 20-25 ವರ್ಷಗಳನ್ನು ನೋಡ್ಕೊಂಡು ಬಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಳಂಕಗಳನ್ನು ಅಂಟಿಸಿಕೊಂಡಿರಲಿಲ್ಲ. ಅವರೇನಿದ್ರು ನಮ್ಗವ್ರಿಗೂ ಜಗಳಗಳು ಯುದ್ಧಗಳಾಗ್ತಾ ಇದ್ರೆ ಅದು ಸೈದ್ಧಾಂತಿಕವಾಗಿತ್ತು. ನಾನು ಅವ್ರನ್ನ ಕರಪ್ಟ್ ಅಂತ ಹೇಳಲಿಕ್ಕೆ ನನಗೆ ಯಾವಾಗಲೂ ಕೂಡ ಮನಸ್ಸಾಗ್ತಿರ್ಲಿಲ್ಲ. ಈ ಮೂಢ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಮೇಲ್ಪಂಕ್ತಿನ ಹಾಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಈ ವಿಚಾರ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು. ನಾನು ಆಗ್ಲೂ ಕೂಡ ನನಗೆ ಯಾರ ಬಗ್ಗೆನೂ ಕೂಡ ವೈಯಕ್ತಿಕವಾದಂತಹ ದಾಳಿ ಮಾಡುವಂತ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಆದ್ರೆ ಈ ಪ್ರಕರಣ ಜೋರಾಗಿ ಹೊರಗಡೆ ಬಂದಿದ್ರಿಂದಾಗಿ ಸಿದ್ದರಾಮಯ್ಯ ಸಾಹೇಬರು ಅದೇನ್ ತಗೊಂಡಿದ್ರು 14-18 ಸೈಟು, ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾಮೈದನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ BJP ಸರ್ಕಾರ ಇದ್ದೂ ಕೂಡ ಇಂಥದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅನ್ಕೊಳ್ಳೋದ. ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ 14 ಬಜೆಟ್ ಅನ್ನು ಮಂಡಿಸಿದಂತಹ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ, ಇದು ಕಣ್ತಪ್ಪಿನಿಂದಲೇ ಆಗಿರಬಹುದು, ನಾನು ಇದನ್ನು ಸರೆಂಡರ್ ಮಾಡ್ತಾ ಇದ್ದೀನಿ, ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು. ಆದರೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ 62 ಕೋಟಿ ಬೆಲೆ ಬಾಳುತ್ತೆ, 62 ಕೋಟಿ ಕೊಡಿ ಅಂತಂದರೆ ಅದು ಯಾರೋ ಅದ್ರದ್ದು ಓನರ್ ಇದಲ್ಲ, ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ, ಇವ್ರಿಗೇನಾದ್ರು ಸಂಬಂಧಿಕರವರು ಅಲ್ವಲ್ಲ, ಹೆಂಗಾಗಿ ಬರುತ್ತದೋ ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ. ಎಲ್ಲರೂ ದಂಧ ಮಾಡೋಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ. ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ. ಅದಕ್ಕೊಂಥರ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ, ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ. ಅವರು ಇದು ಅವ್ರದ ಕಡೆ ಚುನಾವಣೆ ನಡೆದು ಇವಾಗ ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ತುಂಬ ನಿಮ್ಮ ಬಗ್ಗೆ ಹೇಳಿಕೊಳ್ಳ, ಆದರೆ ನಿಮ್ಮಿಂದ ನೀವು ನಡ್ಕೊಂಡ ರೀತಿಯಿಂದ ವೈಯಕ್ತಿಕವಾಗಿ ಒಬ್ಬ ಮೈಸೂರಿಗನಾಗಿ ನನಗೆ ಬೇಸರ ಆಗಿದೆ, ನಿರಾಸೆ ಆಗಿದೆ. ಈಗ ಮುಖ್ಯಮಂತ್ರಿಗಳು ಅಷ್ಟು ಸೈಟನ್ನ ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಿದ್ರೆ ತನಿಖೆ ಆಗ್ತಿತ್ತು. ಇವತ್ತು ಬರೆದಿಟ್ಕೋಬಿಡಿ, ಯಾರ್ಯಾರು ಇವತ್ತು ಅದರಲ್ಲಿ ಆ ದಂಧಾದಲ್ಲಿ ಭಾಗಿಯಾಗಿದ್ದೀರಿ ಅವ್ರು ಯಾರಿಗೂ ಏನೂ ಆಗಲ್ಲ. ಯಾರ್ಯಾರು ಅದನ್ನು ತಗೊಂಡು ಮಾರಿ ದುಡ್ಡು ಮಾಡ್ಕೊಂಡಿರಿ, ನಿಮ್ಗೇನು ನಿಮ್ಮ ದುಡ್ಡು ಸೇಫ್ ಆಗೇ ಇದೆ. ಯಾಕೆಂತಂದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಸಿದ್ದರಾಮಯ್ಯ ಸಾಹೇಬರಿಗೆ ಇತ್ತೊಂದಿದ್ದರೆ ಮೊದಲು ಅವ್ರು ತಗೊಂಡಿರುವಂತಹ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳೋದು, ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತಹ ಒಂದು ಆಸೆ ಆಕಾಂಕ್ಷೆಗಳಿದೆ, ಭ್ರಷ್ಟಾಚಾರದ ಮನಸ್ಥಿತಿ ಇದೆ ಅಂತ ನಾನು ಖಂಡಿತ ನಾನು BJPಯವನಾಗಿದ್ರು ಕೂಡ ನಾನು ಹೇಳಕ್ ಹೋಗಲ್ಲ. ಯಾಕೆಂತಂದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋರು, ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ನಾನು ಅವರಿಗೆ ಆ ಥರ ದುಡ್ಡಿನ ಹಪಾಹಪಿ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಇನ್ನೊಬ್ಬ ಪಕ್ಷದವನಾಗಿದ್ದನು ಕೂಡ ನಾನು ಮುಕ್ತವಾಗಿ ನಾನು ಹೇಳ್ತೀನಿ. ಆದರೆ ಈ ವಿಷಯದಲ್ಲಿ ಅವ್ರು ನಡ್ಕೊಂಡಿದ್ದ ರೀತಿನೂ ನೋಡಿದ್ಮೇಲೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಇದೇ 400-500 ಕೋಟಿ ಹಗರಣ ಅಲ್ಲ, ಇದೊಂದು ಕನಿಷ್ಠ ಅಂತ ಹೇಳಿದ್ರೆ ಒಂದು 3-4 ಸಾವಿರ ಕೋಟಿ ರೂಪಾಯಿದು ಹಗರಣ. ಈ ಹಗರಣದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಇದನ್ನು ನಾವು ಸೈಟನ್ನು ಹುಡುಕಿಸ್ತು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ 2019 V.ಸೋಮಣ್ಣ ಸಾಹೇಬರು ಮೈಸೂರಿನ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದರು. ಮೈಸೂರಿನಲ್ಲಿ ದಸರಾ ಮಾಡಬೇಕಿತ್ತು ಆಗ, ಆ ಸಂದರ್ಭದಲ್ಲಿ ದಸರಾ ಆಯಿತು, ದಸರಾ ಆದ ಕೂಡಲೇ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ಇಡೀ ರಾಜ್ಯದಲ್ಲಿ 22 ಜಿಲ್ಲೆಯಲ್ಲಿ ನೆರೆ ಪೀಡಿತು, ಅದು ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬರು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲು 99,000 ಕೊಡೋರು, ನಾ 5 ಲಕ್ಷ ಕೊಡ್ತೀನಿ ಅಂದರು. ಹೀಗೆ ರಾಜ್ಯದ ಬೊಕ್ಕಸದಲ್ಲಿ ಬಹಳಷ್ಟು ಹಣವನ್ನು ಜನರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಖರ್ಚು ಮಾಡಬೇಕಾದ ಸ್ಥಿತಿ ಬಂತು. ಅದ್ರ ಬೆನ್ನಲ್ಲೇ ಕೋವಿಡ್ ಬಂದ್ಬಿಡ್ತು. 2020 ಫೆಬ್ರವರಿನಲ್ಲಿ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾದ ಕೂಡಲೇ
ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂತು. ಆಗ ವಿ ಸೋಮಣ್ಣ ಸಾಹೇಬರು ಮೂಡದಲ್ಲಿ ಎಷ್ಟು ಖಾಲಿ ಸೈಟ್ ಇದೆ ಅದನ್ನೆಲ್ಲ ಗುರುತು ಮಾಡಿ ಆಕ್ಷನ್ಗೆ ಹಾಕೋಣ, ಅವಾಗ ಪೊಕ್ಕಸಕ್ಕೆ ದುಡ್ಡು ಬರುತ್ತೆ ಅಂತ ಹೇಳಿ ಆಗ ಮೂಡ ಕಮಿಷನರ್ ಆಗಿದ್ದಂತ ಕಾಂತರಾಜ್ ಅವ್ರಿಗೆ ಹೇಳಿದ್ರು. ಕಾಂತರಾಜ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ 7600 ಸೈಟ್ ಅನ್ನ ಗುರುತು ಮಾಡಿರು. ಅದನ್ನ ಗುರುತು ಮಾಡಿ ಆದ ನಂತರ ಆಕ್ಷನ್ಗೆ ಹಾಕಿ ಬೊಕ್ಕಸಕ್ಕೆ ದುಡ್ಡು ತೆಗೆದುಕೊಂಡು ಮೈಸೂರು ಈ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡೋಣ ಅನ್ನೋಷ್ಟೊಳಗಡೆ ಸೋಮಣ್ಣ ಅವರು ಎತ್ತಂಗಡಿ ಆದ್ರು, ಕಾಂತರಾಜ್ ಅವರು ಎತ್ತಂಗಡಿ ಆದ್ರು, ಅವತ್ತು ಅಂಗಡಿ ಶುರುವಾಯಿತು. ಅದರದ್ದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರುವಂತದ್ದು ಇದೇ ಒಂದು ಹಗರಣ. ಇದಕ್ಕೆ ಕನಿಷ್ಠ ಅಂತ ಹೇಳಿದ್ರೆ 4 ವರ್ಷದ ಇತಿಹಾಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.